ನಮಸ್ಕಾರ ನಾಯಿಯನ್ನು ನೀವು ಊಟಕ್ಕೆ ಅಥವಾ ವಾಕಿಂಗ್ ಹೋಗಲೆಂದು ಬಳಿ ಕರೆದಾಗ ನಾಯಿಯು ನಿಮ್ಮ ಹತ್ತಿರ ಬಾರದಿರಬಹುದು ನೀವು ಅದನ್ನು ಬಿಹೇವಿಯರಲ್ ಇಶ್ಯೂ ಎಂದು ಭಾವಿಸಬಹುದು ಆದರೆ ಅದು ಶ್ರವಣ ದೋಷದ ಸಂಭಾವನೀಯತೆಯು ಆಗಿರಬಹುದು ನಾಯಿಗಳು ಮಾನವರ ಹಾಗೆ ತಮ್ಮ ದೈಹಿಕ ಸ್ಥಿತಿಗತಿಯನ್ನು ನೇರವಾಗಿ ಹೇಳಲಾರವು ಹಾಗಾಗಿ ಅವುಗಳ ವರ್ತನೆಯನ್ನು ಗಮನಿಸಿ ಅವುಗಳ ಸ್ಥಿತಿಗತಿಯನ್ನು ತಿಳಿಯಬೇಕಾಗುತ್ತದೆ ಹಾಗಾದರೆ ನಾಯಿಗಳಲ್ಲಿ ಕಿವುಡುತನ ಉಂಟಾದಾಗ ಕಂಡುಬರುವ ಲಕ್ಷಣಗಳೇನು ಅದಕ್ಕೆ ಕಾರಣ ಪರಿಣ್ ಪರಿಹಾರಗಳೇನು ಹಾಗೂ ಕಿವುಡುತನ ಹೊಂದಿದ ನಾಯಿಗಳನ್ನು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಯಾವ ರೀತಿ ನಿರ್ವಹಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಶ್ರವಣ ದೋಷದ ಸಂಕೇತಗಳು ಒಂದು ನಾಯಿಯು ತನ್ನ ಹೆಸರನ್ನು ಕರೆದಾಗ ಪ್ರತಿಕ್ರಿಯಿಸದಿರುವುದು ಎರಡು ಅದರ ಇಷ್ಟದ ಟಾಯ್ ಉದಾಹರಣೆಗೆ ಸ್ಕ್ವೀಕಿಂಗ್ ಟಾಯ್ನಂತಹ ಟಾಯ್ನಿಂದ ಸದ್ದು ಹೊರಡಿದರೂ ಸಹ ಅದು ಗಮನಿಸದಿರುವುದು ಮೂರು ಇತರೆ ನಾಯಿಗಳ ಬೊಗಳುವಿಕೆಗೆ ಪ್ರತಿಕ್ರಿಯಿಸದಿರುವುದು ನಾಲ್ಕು ವರಜಗತ್ತಿನ ಹಾರನ್ ಡೋರ್ಬೆಲ್ನಂತಹ ಇತರೆ ಸದ್ದುಗಳಿಗೆ ನಾಯಿ ಲಕ್ಷ್ಯ ವಹಿಸದಿರುವುದು ಐದು ನೀವು ನಾಯಿಯ ಬಳಿ ಸಾಗಿ ನಿಂತಾಗ ಅಥವಾ ನೀವು ಅದನ್ನು ಮುಟ್ಟಿದಾಗ ನಾಯಿಯು ಏಕಾಏಕಿ ಗಾಬರಿಯಾಗುವುದು ಕಾರಣ ನೀವು ಅದರ ಬಳಿ ಸಾಗುವವರೆಗೂ ನೀವಿಟ್ಟ ಹೆಜ್ಜೆಯ ಸದ್ದು ಅದಕ್ಕೆ ಕೇಳಿರುವುದಿಲ್ಲ ನೀವು ಬಳಿ ಸಾಗಿ ಮುಟ್ಟಿದಾಗಲೇ ಅಥವಾ ಅದು ನಿಮ್ಮನ್ನು ನೋಡಿದಾಗಲೇ ಅದಕ್ಕೆ ನೀವು ದುತ್ತೆಂದು ಪ್ರತ್ಯಕ್ಷವಾದ ರೀತಿ ಭಾಸವಾಗುತ್ತದೆ ಆರು ನಾಯಿಯು ನಿದ್ದೆಯಲ್ಲಿದ್ದಾಗ ಏನೇ ಸದ್ದಾದರೂ ಅಥವಾ ನೀವು ಮಾತನಾಡಿಸಿ ಎಬ್ಬಿಸಲು ಪ್ರಯತ್ನಿಸಿದರೂ ಅದು ಹೇಳಲಾರದು ಬದಲಾಗಿ ನೀವು ಮುಟ್ಟಿ ಎಬ್ಬಿಸಿದಾಗ ಅದು ಒಮ್ಮಿದ್ದೊಮ್ಮೆಗೆ ಶಾಕ್ ಆದಂತೆ ವರ್ತಿಸುತ್ತದೆ ಈ ಎಲ್ಲ ಬಗೆಯ ಸಂಕೇತ ಅಥವಾ ಲಕ್ಷಣಗಳು ನಾಯಿಯು ಶ್ರವಣ ದೋಷದಿಂದ ಬಾಧಿತವಾಗಿದೆ ಎಂಬುದರ ಅರ್ಥವಾಗಿದೆ ಈ ಲಕ್ಷಣಗಳು ಕಂಡುಬಂದ ಕೂಡಲೇ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸುವುದು ಉತ್ತಮ ಕಾರಣಗಳು ಕಿವುಡುತನವು ಎರಡು ಕಾರಣಗಳಿಗೆ ಉಂಟಾಗುತ್ತದೆ ಒಂದು ಶಬ್ದ ಒಳ ಕಿವಿಯನ್ನು ತಲುಪದೇ ಇದ್ದಾಗ ಮತ್ತೊಂದು ಶಬ್ದ ಸಂದೇಶಗಳು ಕಿವಿಯಿಂದ ಮೆದುಳನ್ನು ತಲುಪದಿದ್ದಾಗ ಶ್ರವಣ ದೋಷ ಉಂಟಾಗುತ್ತದೆ ಹಾಗಾಗಿ ಮುನ್ನೆಚ್ಚರಿಕೆ ಮತ್ತು ಕಾಳಜಿ ವಹಿಸಿದಾಗ ಶ್ರವಣ ದೋಷ ಉಂಟಾಗುವುದನ್ನು ತಡೆಯಬಹುದಾಗಿರುತ್ತದೆ ಒಂದು ಮಾನವರು ತಮ್ಮ ವೃದ್ಧಾಪ್ಯದಲ್ಲಿ ಅನುಭವಿಸುವಂತೆ ನಾಯಿಗಳು ಸಹ ಇಳಿ ವಯಸ್ಸಿನಲ್ಲಿ ಶ್ರವಣ ದೋಷವನ್ನು ಅನುಭವಿಸುತ್ತವೆ ನರ್ವ್ ಜನರೇಷನ್ನಿಂದಾಗಿ ನರಗಳು ಕಿವಿಯಿಂದ ಮೆದುಳಿಗೆ ಸಂದೇಶವನ್ನು ಕಳಪೆಯಾಗಿ ರವಾನಿಸಬಹುದು ಅಥವಾ ರವಾನಿಸದೆಯೂ ಇರಬಹುದು ವೃದ್ಧಾಪ್ಯ ಮಾತ್ರವಲ್ಲದೆ ಗಾಯ ಉರಿಯೂತ ನರದ ಸಮಸ್ಯೆಗಳು ಈ ಬಗೆಯ ಸಮಸ್ಯೆಗೆ ಕಾರಣವಾಗಬಹುದು ಎರಡು ಕಿವಿಯ ಶ್ರವಣ ಮಾರ್ಗದಲ್ಲಿ ಸೋಂಕು ವ್ಯಾಕ್ಸ್ ಸಂಗ್ರಹದಿಂದಲೂ ಶ್ರವಣ ದೋಷ ಉಂಟಾಗಬಹುದು ಆದರೆ ಇವೆಲ್ಲವೂ ತಾತ್ಕಾಲಿಕ ಸಮಸ್ಯೆಯಾಗಿದ್ದು ಉಪಶಮನಕಾರಿಯಾಗಿವೆ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸಿದಲ್ಲಿ ಗುಣವಾಗುತ್ತದೆ ಮೂರು ಕಿವಿ ಒಳಗಿನ ಮಾರ್ಗ ಕಿವಿ ತಮಟೆ ಮೆದುಳಿಗೆ ಉಂಟಾದ ಗಾಯದಿಂದ ಔಷಧಗಳ ಪಾರ್ಶ್ವಪರಿಣಾಮದಿಂದಾಗಿ ಲೆಡ್ ಅರ್ಸೆನಿಕ್ ಮರ್ಕ್ಯುರಿಯಂತಹ ಹಾನಿಕಾರಕ ರಾಸಾಯನಿಕಗಳ ಸಂಪರ್ಕಕ್ಕೆ ನಾಯಿ ಬಂದಾಗ ಭಾರಿ ಸದ್ದಿಗೆ ಆಗಾಗ ಒಳಗಾದಾಗ ಸಹ ಈ ರೀತಿಯ ಸಮಸ್ಯೆ ತಲೆದೋರಬಹುದು ಪರಿಹಾರ ಕ್ರಮಗಳು ನಾಯಿಯ ಬಾಯಿಗೆ ಹಾನಿಕಾರಕ ರಾಸಾಯನಿಕಗಳು ಸಿಗದಂತೆ ಜಾಗೃತ ವಹಿಸಬೇಕು ಉದಾಹರಣೆಗೆ ಪೇಂಟ್ ಪ್ಲಂಬಿಂಗ್ ಮೆಟೀರಿಯಲ್ ಗಾಲ್ಫ್ ಬಾಲ್ನಂತಹ ಕೆಲವು ವಸ್ತುಗಳಲ್ಲಿನ ಹೆವಿ ಮೆಟಲ್ಗಳು ನಾಯಿಯ ಶ್ರವಣ ದೋಷಕ್ಕೆ ಮುನ್ನಡಿ ಹಾಡಬಹುದು ಎರಡು ಭಾರಿ ಸದ್ದು ಮಾಡುವ ವಾಹನ ಯಂತ್ರ ಜೋರಾದ ಮ್ಯೂಸಿಕ್ ಫೈರ್ ಆರ್ಮ್ ಪಟಾಕಿ ಸದ್ದಿನಿಂದ ನಾಯಿಗಳನ್ನು ದೂರವಿಡುವುದು ಉತ್ತಮ ಮೂರು ಕಿವಿಯ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ನಾಲ್ಕು ಕಿವಿಯಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೂ ಕೂಡಲೇ ವೈದ್ಯರಿಗೆ ತೋರಿಸಬೇಕು ಶ್ರವಣ ದೋಷ ಹೊಂದಿದ ನಾಯಿಗಳ ಒಳಾಂಗಣ ನಿರ್ವಹಣೆ ಶ್ರವಣ ದೋಷ ಹೊಂದಿದ ನಾಯಿಗಳು ಮಾನವರ ಆಗಮನ ಸ್ಪರ್ಶವನ್ನು ಗಾಬರಿಯಂತೆ ಪ್ರತಿಕ್ರಿಯಿಸುತ್ತವೆ ಹಾಗಾಗಿ ಇಂತಹ ನಾಯಿಗಳನ್ನು ಮುಟ್ಟುವ ಮುನ್ನ ನೀವು ನಾಯಿಯ ದೃಷ್ಟಿಗೆ ಬಿದ್ದ ತರುವಾಯವೇ ನಾಯಿಯನ್ನು ಮುಟ್ಟಿ ನಾಯಿಯನ್ನು ಹಿಂದೆಯಿಂದ ಮುಟ್ಟಿದರೆ ನಾಯಿಯು ಹೆದರುತ್ತದೆ ಹಾಗಾಗಿ ನೀವು ಅದರ ದೃಷ್ಟಿಗೋಚರವಾದ ತರುವಾಯವೇ ಅದನ್ನು ಮುಟ್ಟಿ ನೀವು ಯಾವಾಗಲೇ ಟಚ್ ಮಾಡಿದರೂ ಸದಾ ಅದರ ಒಂದೇ ನಿಶ್ಚಿತ ಅಂಗ ಅಥವಾ ಭಾಗವನ್ನು ಮುಟ್ಟಿ ಉದಾಹರಣೆಗೆ ನೀವು ಅದನ್ನು ಮೊದಲು ಮುಟ್ಟಿದಾಗ ಅದರ ಬೆನ್ನನ್ನು ಮುಟ್ಟುವ ಅಭ್ಯಾಸ ಇಟ್ಟುಕೊಂಡಿರಿ ಎಂದಾದರೆ ನೀವು ಅದರ ಬಳಿ ಸಾಗಿ ಬೆನ್ನನ್ನು ಮುಟ್ಟಿದರೆ ಓ ನನ್ನ ಪಾಲಕನೇ ನನ್ನನ್ನು ಮುಟ್ಟಿದ್ದಾನೆ ಎಂದು ಅದರ ಅರಿವಿಗೆ ಬಂದು ಅದು ಗಾಬರಿಯಾಗದೆ ನಿಮಗೆ ಪ್ರತಿಕ್ರಿಯಿಸುತ್ತದೆ ಮೂರು ಅದು ಮಲಗಿದಾಗ ನಿಮ್ಮ ಕೈಯನ್ನು ಅದರ ಮೂಗಿನ ಬಳಿ ಹಿಡಿದು ಅದು ವಾಸನೆ ಗ್ರಹಿಸಿ ಎದ್ದ ನಂತರ ಅದನ್ನು ಮುಟ್ಟಿ ನಾಯಿಯು ಎಚ್ಚರಗೊಂಡ ತರುವಾಯವೇ ನಾಯಿಯನ್ನು ಸ್ಪರ್ಶಿಸಬೇಕು ನಾಲ್ಕು ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಜೋರಾಗಿ ಸದ್ದು ಮಾಡುತ್ತಾ ನಾಯಿಯ ಬಳಿ ಸಾಗುವುದರಿಂದ ಉಂಟಾದ ಕಂಪನಗಳಿಂದ ನಾಯಿಯು ಜಾಗೃತವಾಗುತ್ತದೆ ಆದ್ದರಿಂದ ನಾಯಿಯು ಎದುರುವುದನ್ನು ತಪ್ಪಿಸಬಹುದು ಐದು ನಾಯಿಯ ಬಳಿ ಸಾಗುವ ಮುನ್ನ ಅದನ್ನು ಎಚ್ಚರಿಸಲು ಅದಕ್ಕೆ ದೃಷ್ಟಿಗೋಚರ ಸಂಕೇತಗಳನ್ನು ನೀಡಬಹುದು ಉದಾಹರಣೆಗೆ ಲೈಟ್ ಆನ್ ಆಫ್ ಮಾಡುವುದು ಅಥವಾ ಲೇಸರ್ ಪಾಯಿಂಟನ್ನು ಬಿಡಬಹುದು ನಾಯಿಯು ಮಲಗಿದಾಗ ನಿಮ್ಮ ಅತಿಥಿಗಳಿಗೆ ಅದನ್ನು ಮುಟ್ಟಲು ಬಿಡಬೇಡಿ ಅಕಸ್ಮಾತಾಗಿ ಅವರು ಮುಟ್ಟುವುದಿದ್ದರೆ ಅವರ ಕೈಯನ್ನು ಮೂಗಿನ ಬಳಿ ಹಿಡಿದು ನಾಯಿಯು ವಾಸನೆ ಗ್ರಹಿಸಿ ಎಚ್ಚರಗೊಂಡ ತರುವ ನಾಯಿಯನ್ನು ಸ್ಪರ್ಶಿಸಲು ತಿಳಿಸಿ ನಾಯಿಗೆ ಹ್ಯಾಂಡ್ ಸಿಗ್ನಲ್ಗಳ ಮೇಲೆ ವರ್ಕ್ ಮಾಡುವುದನ್ನು ಕಲಿಸಿ ಇದರಿಂದ ಸಂವಹನವು ಸುಲಭವಾಗುತ್ತದೆ ವರ ಪರಿಸರದಲ್ಲಿ ಶ್ರವಣದೋಷ ಬಾಧಿತ ನಾಯಿಗಳ ನಿರ್ವಹಣೆ ನಾಯಿಗೆ ಮೈಕ್ರೋಚಿಪ್ ಹಾಕಿಸಿ ಅದರ ಕಾಲರ್ಗೆ ನಿಮ್ಮ ವಿಳಾಸ ಫೋನ್ ನಂಬರ್ ಟ್ಯಾಗ್ ಮಾಡಿರಿ ನಾಯಿಯ ಇರುವಿಕೆ ಪತ್ತಿಗೆ ಅನುಕೂಲವಾಗುವಂತೆ ಅದರ ಕಾಲರ್ಗೆ ಗಂಟೆ ಅಥವಾ ಲೈಟ್ಗಳನ್ನು ಅಳವಡಿಸುವುದು ಉತ್ತಮ ನಾಯಿಗೆ ಎಮರ್ಜೆನ್ಸಿ ವಿಸಿಲ್ನ ಸದ್ದಿಗೆ ಹತ್ತಿರ ಬರುವ ಅಭ್ಯಾಸ ಮಾಡಿಸಿ ಎಮರ್ಜೆನ್ಸಿ ವಿಸಿಲ್ನ ಸದ್ದು ಶ್ರವಣ ದೋಷ ಹೊಂದಿದ ನಾಯಿಗಳಿಗೆ ಉಪಯುಕ್ತವಾಗಿರುತ್ತದೆ ನಾಯಿಗಳಿಗೆ ಹತ್ತಿರ ಬರುವ ವಾಹನದ ಸದ್ದು ಕೇಳದೇ ಇರುವ ಕಾರಣ ಅವು ರಸ್ತೆ ಅಪಘಾತಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಅವುಗಳನ್ನು ಸಂಚಾರ ದಟ್ಟಣೆ ಇರುವಲ್ಲಿಗೆ ಕರೆದೊಯ್ಯುವುದು ಸುರಕ್ಷಿತವಲ್ಲ ಎಲ್ಲಿಗೆ ಕರೆದೊಯ್ದರೂ ಅನ್ಲೀಸ್ ಮಾಡದಿರುವುದು ಉತ್ತಮ ನಿಮ್ಮ ನಾಯಿಯನ್ನು ಅಪರಿಚಿತ ನಾಯಿಗಳ ಹತ್ತಿರ ಕರೆದೊಯ್ಯದಿರಿ ಶ್ರವಣ ದೋಷ ಹೊಂದಿದ ನಾಯಿಗಳು ಇತರೆ ನಾಯಿಗಳ ಜೊತೆಗೆ ಫ್ರೆಂಡ್ಲಿಯಾಗಿ ಆಟವಾಡುವಾಗಲೂ ಸಹ ಅವುಗಳೆರಡರ ಮೇಲೂ ನಿಗಾವಹಿಸಿರಿ ಇದಿಷ್ಟು ಶ್ರವಣ ದೋಷ ಹೊಂದಿದ ನಾಯಿಗಳ ಲಾಲನೆ ಪಾಲನೆ ಕುರಿತಾದ ಕಿರು ಮಾಹಿತಿ ಆರೋಗ್ಯಕ್ಕೆ ಸಂಬಂಧಿಸಿದ ಇತರೆ ಮಾಹಿತಿಯು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಧನ್ಯವಾದಗಳು ನಮಸ್ಕಾರ